ಹೆಲ್ತಿಯಾಗಿ ಬಿಟ್ಟಿದೆ ಅನ್ಕೋತೀನಿ ಡಾಕ್ಟರ್ ಸ್ಕಿಪ್ ಸರ್ ಸರ್ ಬಿಕಾಸ್ ಐ ವಾಸ್ ಜಸ್ಟ್ ಟೆಲಿಂಗ್ ಇಟ್ಸ್ ಔಟ್ ಆಫ್ ಇಟ್ ಇಸ್ ಬಾರ್ನ್ ಔಟ್ ಆಫ್ ಜೆಸ್ಟೇಷನ್ ಟೂ ಇಯರ್ಸ್ ಜೆಸ್ಟೇಷನ್ ದಿಸ್ ಇವೆಂಟ್ ಸೊ ಯು ಶುಡ್ ಸರ್ಟಿಫೈ ದಿ ಬೇಬಿ ಇಂಥದ್ದೊಂದು ಒಂದು ಇವೆಂಟು ನಮ್ಮ ಭಾಗದಲ್ಲಿ ನಡೀತಿರೋದು ನಮ್ಮೆಲ್ಲರ ಅದೃಷ್ಟ. ಶಾಸಕರು ಹೇಳಿದಾಗೆ ಯಾದವ್ ಸರ್ ಅವರು ಹೇಳ್ತಿದ್ರು ಹುಚ್ಚವನಿಗೆ ಅಂತ ಹೇಳಿದ್ರು ಶಾಸಕರು. ಯಾದವ್ ಸರ್ ಅದಕ್ಕೆ ಹೇಳಿದ್ರು ಐನ್ಸ್ಟೀನ್ ಆರ್ಕಿಮಿಡಿಸ್ ಎಲ್ಲರೂ ಹುಚ್ಚ ಅಂತಿದ್ರು ಫಸ್ಟ್. ಸೊ ಹುಚ್ಚಿರ್ಬೇಕು ಎಲ್ಲಾದ್ರದ್ದು ಒಂದು ಸ್ವಲ್ಪ ಸ್ವಲ್ಪ ಹುಚ್ಚಿರ್ಬೇಕು. ಯಾರು ಹುಚ್ಚಿಡ್ಸ್ಕೊಳ್ತಾರೋ ಅವರು ದೇಲ್ ಥಿಂಕ್ ಮೋರ್ ಅಬೌಟ್ ಸಮ್ಥಿಂಗ್, ಆ ವಿಷಯದ ಬಗ್ಗೆ ಜಾಸ್ತಿ ಆಳವಾಗಿ ಹೋಗ್ತಾರೆ ಮತ್ತು ಅದನ್ನು ಅನುಷ್ಠಾನಗೊಳಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಹಾಗಾಗಿ ಎಲ್ಲರ ಸಹಕಾರದೊಂದಿಗೆ ನಾವಂತೂ ಕನ್ಸಂತೂ ಕಂಡಿದ್ವಿ. ಆದರೆ ಇಷ್ಟೊಂದು ಸಂಖ್ಯೆಯಲ್ಲಿ ಆಲ್ಮೋಸ್ಟ್ 38-40 ಕುದುರೆಗಳು ಬೇರೆ ಬೇರೆ ಭಾಗ ಸೌತ್ ಇಂಡಿಯಾದ ಬೇರೆ ಬೇರೆ ಭಾಗಗಳಿಂದ ನಮ್ಮೂರಿಗೆ ಬಂದು ಇಂಥ ಒಂದು ಇವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡ್ತೇವೆ ಅಂತ ನಾವಂತೂ ಅಂದ್ಕೊಂಡಿರಲಿಲ್ಲ. ಆದರೆ ಶಾಸಕರು ಹೇಳಿದಾಗೆ ದೇವರ ದಯದಿಂದ ನಮ್ಮ ನರಸಿಂಹ ಸ್ವಾಮಿ ಕೃಪೆಯಿಂದ ಹೇಳ್ಬೇಕಾದ್ರೆ ತಪ್ಪಾಗ್ತವೆ, ಎಷ್ಟೊಂದು ನ್ಯೂನತೆಗಳಿದ್ದವು ಆದ್ರೂ ಇದನ್ನ ನಿಮ್ಮದೇ ಇವೆಂಟ್ ಅಂತ ಹೇಳಿ ಎಲ್ಲರೂ ಹೊಟ್ಟೆ ಹಾಕೊಂಡ್ಬಿಡ್ತೀವಿ. ಸೊ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ, ಯಾಕಂದರೆ ನೀವು ನೋಡಿದರೆ ಇಲ್ಲಿನ ಸ್ಥಳೀಯ ಜನರು ಯಾವ ಥರ ಸಹಕಾರ ನೀಡ್ತಾರೆ ಅಂತ ನೀವೆಲ್ಲ ನೋಡಿದ್ದೀರ. ಅದು ನಮ್ಮ ಪುಣ್ಯ ಅಂತ ಹೇಳಬೇಕು. ಯಾಕಂದರೆ ಯಾವ್ದಾರ ಒಂದು ಬೇರೆಯವ್ರ ಜಾಗದಲ್ಲಿ ನಾವು ಹೋಗಿ ಒಂದು ಇವೆಂಟ್ ಮಾಡಬೇಕಂತಂದ್ರೆ ಎಷ್ಟು ಕಷ್ಟ ಇದೆ. ಅಲ್ಲಿ ಜನಗಳನ್ನ ನಾವು ಫಸ್ಟು ಅಪ್ರೋಚ್ ಮಾಡಬೇಕು, ಅವ್ರನ್ನ ಕನ್ವಿನ್ಸ್ ಮಾಡಬೇಕು, ಏನಾದರೂ ದಾರಿಲಿ ಏನಾದ್ರು ತೊಂದರೆಗಳಾಗ್ಬೋದು, ಅವ್ರ ಹೊಲಗಳಲ್ಲಿ ಅವ್ರ ದಾರಿಗಳಲ್ಲಿ ಹೋಗ್ತಾ ಇರ್ತೀವಿ, ಅವರಿಗೆ ತೊಂದರೆ ಆಗ್ದಂಗೆ. ಆದರೆ ನಾವು ಎಷ್ಟು ಅದೃಷ್ಟವಂತರು ಅಂದರೆ ಈ ಭಾಗದಲ್ಲಿ ಇರೋ ಎಲ್ಲ ಜನಗಳು ನಮ್ಗೆ ಅಷ್ಟೊಂದು ಸಹಕಾರ ನೀಡಿದ್ದಾರೆ, ಅವರಿಗೆ ಒಂದು ದೊಡ್ಡ ಚಪ್ಪಾಳೆ. ಮುಂದಿನ ದಿನಗಳಲ್ಲೂ ಈ ಇವೆಂಟನ್ನು ಇದೇ ಭಾಗದಲ್ಲಿ ಆಯೋಜನೆ ಮಾಡ್ತೀವಿ, ಇದಕ್ಕಿಂತ ಹೆಚ್ಚಿನ ಒಂದು ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀವಿ. ಹಾಗೂ ನಮಗೆ ಸ್ವಲ್ಪ ಹೆದರಿಕೆ ಇತ್ತು, ಯಾವುದಾದ್ರು ದೊಡ್ಡದಾಗಿ ಪ್ರಚಾರ ಮಾಡಲಿಕ್ಕೆ ಹೆದರಿಕೆ ಇತ್ತು, ಯಾಕಂದರೆ ಪ್ರಚಾರ ಮಾಡಿಬಿಟ್ಟು ಟುಸ್ ಆಗಿಬಿಟ್ರೆ ಏನು ಮಾಡೋದು ಅಂತ. ಹಂಗಾಗಿ ಮುಂದಿನ ಸತಿಯಿಂದ ನಾವು ಕಲ್ತಿದ್ದೀವಿ, ನಾವು ಟೆಕ್ನಿಕಾಲಿಟೀಸು ತಾಂತ್ರಿಕತೆ ಏನೇನಿದೆ ಅಂತ ತಿಳ್ಕೊಂಡಿದ್ದೀವಿ, ಮುಂದಿನ ಸತಿ ಅದನ್ನೆಲ್ಲ ಅಳವಡಿಸ್ಕೋತೀವಿ. ಇದಕ್ಕಿಂತ ಇವತ್ತು ಈ ಸತಿ 40 ಕುದುರೆ ಬಂದವೆ, ಮುಂದಿನ ವರ್ಷ 100 ಕುದುರೆ ಬರಂಗೆ ಮಾಡಬೇಕು. ನಿಮಗೆ ಕಿತ್ತೂರಿನ ಹೆಸರು ಇಡೀ ಸೌತ್ ಇಂಡಿಯಾ ಅಲ್ಲ, ನಾರ್ತ್ ಇಂಡಿಯಾದ ಜನರು ಎಲ್ಲರೂ ತಿರುಗಿ ನೋಡೋಂಥ ಇವೆಂಟ್ ನಾವು ಮಾಡೋಣ. ತಿಪ್ಪೂರಿನ ಒಂದು ಖ್ಯಾತಿಯನ್ನು ಇದು ಇಡೀ ಭಾರತದಲ್ಲಿ ಈ ರೀತಿ ತಿಪ್ಪೂರು ತುಂಬ ವಿಷಯಗಳ ಖ್ಯಾತಿ ಪಡೆದಿದೆ, ಅದರಲ್ಲಿ ಇದು ಒಂದು ಸೇರ್ಕೊಳ್ಳಿ, ತಿಪ್ಪೂರಿನ ಒಂದು ಕಿರೀಟದಲ್ಲಿ ಇನ್ನೊಂದು ಗರಿ ಸೇರಿಕೊಳ್ಳಿ ಅಂತೇಳಿ ನಾವೆಲ್ಲರೂ ಆಶಿಸೋಣ. ಇದೇ ರೀತಿ ಮುಂದಿನ ವರ್ಷವೂ ಬರೋ ವರ್ಷಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ವಿಜೃಂಭಣೆಗೆ ಸಹಕರಿಸಿದಂಥ ಎಲ್ಲ ಮಾನ್ಯರಿಗೆ ನನ್ನ ಧನ್ಯವಾದಗಳು ತಿಳಿಸ್ತಾ ನಾನು ಏನು ಮಾತನಾಡ್ತೇನೆ. Varun is from Sharda International School and I have been told that by their guardian or trainer or the teacher or the faculty that they have got about 88 students riding. This is a big hand. At second place we have Arjun with his horse Dhasi. His timing was 3 minutes, so I correct you, 3 hours, 7 minutes, 31 seconds. 3 ghante, 7 minutes, 31 seconds mein, inhone ye 40 kilometer poor kiye. Dusra position mein ghoda Arjun tha, abhi yahan pe rider Arjun hai, I am stand corrected, uske andar rider Arjun tha, ab first place mein ghoda Arjun hai, aur rider hai Gothaman, वैत्रिक आनंद. इनका टाइमिंग है 3 घंटे 3 मिनट 25 सेकंड. 3 घंटे 3 मिनट 25 सेकंड. कल मैंने आपको बताया था कि एंड्योरेंस बैट गेट में जीता और हारा जाता है, उसका एक प्रत्यक्ष उदाहरण आपके सामने है. ये दोनों राइडर साथ आए थे लेकिन गौथमन वैतरिक आनंद ने अपना घोड़ा पहले प्रस्तुत किया और उसका क्लॉक पहले बंद हो गया.
सो इसका टाइमिंग 1 मिनट 6 सेकंड दूसरे राइडर से कम है। 20 किलोमीटर का जो एंड्योरेंस राइड हुआ उसमें तीसरे स्थान पर है मिस्टर लक्ष्मण शिवा घोड़े के साथ 1 घंटा 45 मिनट 5 सेकंड। दूसरे स्थान पर है मिस्टर भोम सिंह चेतक घोड़े पर सवार 1 घंटा 40 मिनट 20 सेकंड। और पहली पोजीशन पे विनर है मिस राम्या एम सारंगी घोड़े पर सवार, इसका टाइमिंग है 1 घंटा 40 मिनट 10 सेकंड। फिर से भाई वेट गेट वाली कहानी, वेट गेट के अंदर ये साथ ही आई थी लेकिन इसने अपना घोड़ा पहले मेरे पास दिया तो इसका 10 सेकंड टाइम कम है उससे, केवल 10 सेकंड थोड़ा इधर घुमाओ उसी में 10 सेकंड हो जाते हैं। प्रोत्साहन देने के लिए अवार्ड रखे गए हैं सबसे कम उम्र का घुड़सवार जिसकी उम्र मात्र 12 साल है एस मानव सुब्रमण्यन। फोटो मेन अभी अगर सबसे यंग बच्चे के लिए तो सबसे उम्र दराज के लिए भी है एल्डेस्ट राइडर मानिक प्रभु तलवाई जिनकी उम्र 65 साल। इसी के साथ आप सभी का धन्यवाद, थैंक यू।